ಹೇಳ್ತಾಯಿ ಸರ್ ಚೆನ್ನಾಗಿದ್ದೀರಾ ಸರ್ ನೀವು ಹಾ ಬಹಳ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹಾ ಸರ್ ಚೆನ್ನಾಗಿದ್ದೀರಿ ಸರ್ ಮಗ ಚೆನ್ನಾಗಿದ್ದಾನ ಹಾ ಮಗಳು ಮಗ ಎಲ್ಲ ಚೆನ್ನಾಗಿದ್ದಾರೆ ಸರ್ ಮುಖದಲ್ಲಿ ನಗು ಇದೆ ಒಳಗಡೆ ಏನು ನೋವಿದೆ ಹಾ ಸರ್ ಹಾ ಸರಿ ಹಂಚಿಕೊಳ್ಳವ ತೊಂದರೆ ಇಲ್ಲ ಅದೆ ಸರ್ ಅಪ್ಪ ಇದಾಗಿದ್ರು ಏನಾಗಿದ್ರು ಅಪ್ಪ ಸತ್ತೋಗಿದ್ರು ಸರ್ ಯಾವಾಗ 1 ಇಯರ್ ಆಯ್ತು ಸರ್ ಓಕೆ 1 ಇಯರ್ ಆದಾಗ ತುಂಬಾ ದುಃಖದಲ್ಲಿ ಇದ್ದೆ ಸರ್ ನನಗ ಅವಾಗ ನಮ್ಮ ಅಕ್ಕ ಅಣ್ಣ ಅವರೆಲ್ಲ ನನಗೆ ತುಂಬಾ ಕಷ್ಟ ಕೊಟ್ಟಿದ್ರು ಸರ್ ಯಾವಾಗ ಅಂದ್ರೆ ತಂದೆ ಸತ್ತಾಗ ಹಾ ಸರ್ ಹಾ ಸರ್ ಓಕೆ ಅವಾಗ ತುಂಬಾ ಕಷ್ಟ ಪಡುವಾಗ ಜೊತೆಗೆ ಯಾರು ಇರಲಿಲ್ಲ ಸರ್ ನಮಗೆ ಧೈರ್ಯ ಮಾತು ಹೇಳಕ್ಕೆ ಓಕೆ ಅವಾಗ ನಾನು ಹಂಗೆ ಅತ್ತುಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಕಷ್ಟ ಪಡ್ತಿದ್ದೆ ಸರ್ ಯಾಕಪ್ಪ ಈ ಕಷ್ಟ ನನಗೆ ನಮ್ಮಪ್ಪ ಇದಾಗ್ಬಿಟ್ರಲ್ಲ ಸತ್ತೋಗ್ಬಿಟ್ರಲ್ಲ ಅಂತ ಅವಾಗ ಅತ್ಕೊಂಡಿದ್ದಾಗ ನಿಮ್ ನಾನ್ ಮೊಬೈಲ್ ನೋಡ್ತಾ ಇದ್ದೆ ಸರ್ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಿಮ್ ಚಾನೆಲ್ ಸಿಕ್ತು ಸರ್ ನಮ್ಗೆ ಹರೇ ಕೃಷ್ಣ ಒಳ್ಳೇದ ಹಾ ಸರ್ ತುಂಬಾ 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 ಡಿಫ್ರೆಂಟ್ ಇದ್ರಲ್ಲಿ ಹೋಗ್ಬಿಟ್ಟಿದ್ದೆ ಸರ್ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟಿದ್ದೆ ನಾ ಬಹಳ ನೋವಲ್ಲಿದ್ರಿ ಹಾ ಸರ್ ತುಂಬಾ ತುಂಬಾ ಯಾವಾಗ್ಲೂ ಅಳ್ತಾನೆ ಇರೀನ್ ಕೆಲಸದಲ್ಲೂ ಅಳ್ತಾ ಇರೀನಿ ಮನೆಯಲ್ಲೂ ಅಳ್ತಾ ಇರೀನಿ ಸರ್ ಅಂದ್ರೆ ತಂದೆ ಅಂದ್ರೆ ತುಂಬಾ ಇಷ್ಟ ಹಾ ಸರ್ ಅದ್ರಲ್ಲಿ ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರಿ ಸರ್ ನಾವು ಅಂದ್ರೆ ಒಬ್ಬ ಮಗಳಾಗಿ ತಂದೆಯ ವಿಚಾರದಲ್ಲಿ ನೀವು ಹೇಗೆ ದುಡ್ಡು ಖರ್ಚು ಮಾಡಿದ್ರಿ ಸರ್ ಅಣ್ಣ ಅವರು ವ್ಯವಸಾಯ ಮಾಡ್ಕೊಂಡಿರೋರು ಸರ್ ನಾಲ್ಕು ಜನ ಸರ್ ನಾವು ಹೆಣ್ಮಕ್ಳು ಓಕೆ ಹೇಳುವ ಅದೇ ಸರ್ ನಾಲ್ಕು ಜನ ಹೆಣ್ಮಕ್ಳು ಸರ್ ನಮ್ಮ ಅಣ್ಣ ವ್ಯವಸಾಯ ಮಾಡ್ಕೊಂಡಿರೋರು ಅವ್ರ ಹತ್ರ ಅಷ್ಟೇನು ಇದಿರಲ್ಲ ಸರ್ ಓಕೆ ಓಕೆ ಅಂದ್ರೆ ಅವ್ರು ಊರಲ್ಲಿರೋದು ಹಾ ಹಾ ಸರ್ ಹಾ ಸರ್ ಓಕೆ ಅದಕ್ಕಾಗಿ ಎಲ್ಲ ಅಕ್ಕ ಅವರು ಸ್ವಲ್ಪ ಮುಂದೆ ಇದ್ ಮಾಡ್ಬಿಟ್ಟು ನನಗೆ ಇದ್ ಮಾಡ್ಬಿಟ್ರು ಸರ್ ಅಂದ್ರೆ ಮುಂದೆ ತಳ್ಳಿಬಿಟ್ಟು ಹಿಂದೆ ನಿಂತ್ಬಿಟ್ರು ಸರ್ ಇವರು ಓಕೆ ನಿಮ್ಗೆ ಅಕ್ಕ ಕೂಡ ಇದ್ದಾರೆ ಹಾ ಅಕ್ಕ ಇದ್ದಾರೆ ಸರ್ ಮೂರ್ ಜನ ಅಕ್ಕ ನಾನು ಲಾಸ್ಟ್ ಅಕ್ಕ ನಾನು ಲಾಸ್ಟ್ ಅವಳು ಸರ್ ಓಕೆ ಓಕೆ ಅದಕ್ಕಾಗಿ ಅಕ್ಕ ಅವ್ರು ಏನ್ ಮಾಡಿದ್ರು ಸ್ವಲ್ಪ ಆರ್ಥಿಕವಾಗಿ ಸ್ಥಿತಿವಂತರ ಇದ್ರಿ ಹಾ ಸರ್ ಹಾ ಹಂಗಿಲ್ಲ ಸರ್ ಎಲ್ಲರೂ ಚೆನ್ನಾಗಿರೋರು ಇದ್ದಾರೆ ಓಕೆ ಅಂದ್ರೆ ಬಟ್ ನಿಮ್ ತಂದೆ ವಿಚಾರವಾಗಿ ನೀವು ಸ್ವಲ್ಪ ಮುಂದೆ ಹೋದ್ರಿ ಹಾ ಸರ್ ಹಾ ಸರ್ ಅಪ್ಪ ಅಂದ್ರೆ ಜಾಸ್ತಿ ಇಷ್ಟ ಆಗಿ ನಾನೇನ್ ಮಾಡಿದೆ ಸರಿ ಆಯ್ತು ಅಪ್ಪಕ್ಕೋಸ್ಕರ ತಾನೇ ಅಂತ ಹೋದ್ರಿ ಸರ್ ಅಂದ್ರೆ ಇದು ಮದುವೆ ಆದ್ಮೇಲೆ ಹೇಳ್ತಿರೋದು ಅಥವಾ ಸರ್ 1 ಇಯರ್ ಸರ್ ಅಪ್ಪ ಸತ್ತಿ 1 ಇಯರ್ ಆಯ್ತು ಓಕೆ 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 ಒಂದ್ ವರ್ಷ ಆಯ್ತು ಸರ್ ನೀವು ಹಾಗೆ ತವರ್ ಮನೆ ವಿಚಾರದಲ್ಲಿ ಅಥವಾ ಅಪ್ಪನ ವಿಚಾರದಲ್ಲಿ ತುಂಬಾ ತಲೆ ಹಾಕಿದ್ದು ನಿಮ್ಮ ಗಂಡನ ಅಥವಾ ನಿಮ್ಮ ಈ ಮನೆಯವರ ಸಮ್ಮತಿಯಿಂದಲೇ ಹೌದಾ ಸರ್ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಮ ಗಂಡನ ಒಪ್ಪಿಗೆ ಅಥವಾ ಸಹಕಾರ ಇತ್ತ ಅಂತ ಸರ್ ನಮ್ಮ ಯಜಮಾನರು ಸ್ವಂತ ಮಾಮ ಸರ್ ಅವರು ನಮ್ಮಪ್ಪ ಓ ಅಂದ್ರೆ ನಿಮ್ಮ ಅಮ್ಮನ ತಮ್ಮನೋ ಅಣ್ಣನೋ ಇಲ್ಲ ಸರ್ ಅಮ್ಮ ಅಪ್ಪ ಇದಾರಲ್ಲ ತಂಗಿ ಮಗ ಅಪ್ಪನ ಕಡೆಯಿಂದ ಹಾ ಸರ್ ಹಾ ಸರ್ ಸರಿ ಹೇಳವ ಅವ್ರಿಗೆ ಮದುವೆ ಮಾಡಿದ್ರು ಅದಕ್ಕಾಗಿ ಅಪ್ಪ ಅವ್ರು ಅಂದ್ರೆ ಅವ್ರಿಗೂ ಇಷ್ಟನೇ ಸರ್ ಅದಕ್ಕೆ ಹಾಸ್ಪಿಟಲ್ ಅಲ್ಲಿ ತುಂಬಾ ಕಿಡ್ನಿ ಫೈಲೂರ್ ಆಗಿದೆ ಅಂತ ಅಡ್ಮಿಟ್ ಮಾಡಿದ್ರು ಸರ್ ಅವ್ರಿಗೆ ಅವಾಗೆಲ್ಲ ಅಕ್ಕ ಅವರು ಆಯ್ತು ಎಷ್ಟು ಖರ್ಚಾಗುತ್ತೋ ಆಗ್ಲಿ ಎಲ್ಲ ಮಾಡೋಣ ನಾವು ಮುಂದೆ ಹೋಗು ಅಂತ ಹೇಳಿದ್ರು ಸರ್ ಓಕೆ ಆಯ್ತು ಅಂತ ಹೇಳಿ ನಾನು ನಮ್ಮ ಯಜಮಾನರು ಹೋಗಿ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಸರ್ ಹೆಬ್ಬಾಳ ಬಾಪ್ಟಿಸ್ಟ್ ಹಾಸ್ಪಿಟಲ್ ಗೊತ್ತಾ ಸರ್ ಓಕೆ ಅಂದ್ರೆ ಯಶವಂತ್ ಅಥವಾ ಹೆಬ್ಬಾಳ ಹೆಬ್ಬಾಳ ನಿಯರ್ ಹ್ಮ್ ಸರ್ ಅಲ್ಲಿ ತೋರಿಸಿದ್ರಿ ಸರ್ ಅಲ್ಲಿ ಆಗಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಕೆ ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಇದ್ ಮಾಡಿದ್ದಕ್ಕೆ 1 ಲಕ್ಷ ತನಕ ಖರ್ಚಾಯ್ತು ಸರ್ ನಮ್ಗೆ ಓಕೆ ಅಲ್ಲ ಆಗದ್ಮೇಲೆ ಇವ್ರಿಗೆಲ್ಲ ಕೇಳಿದ್ದಕ್ಕೆ ಇಲ್ಲ ನಮ್ಮನ್ ಕೇಳಿ ಮಾಡಿದ್ರ ನೀವು ಅಂದ್ರೆ ಏನ್ ಕೇಳಿ ಮಾಡಿದ್ರ ಅಂದ್ರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬೇಕಾದ್ರೆ ಕೇಳಿದ್ರ ಅಂತ ಹಾ ಹಾ ಸರ್ ಇಲ್ಲ ಕೊಡ್ತೀವಿ ಅಂತ ಹೇಳಿದ್ದು ಅವ್ರ ಸರ್ ಮುಂದೆ ಕಲ್ಸಿದ್ದು ಅವ್ರೇ ಆಮೇಲೆ ದುಡ್ಡು ಕೊಡ್ತಿಲ್ಲ ಸರ್ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು ಸರ್ ಗಂಡನ್ ಕಡೆಯಿಂದ ಸ್ವಲ್ಪ ಇದಾಯ್ತು ಆಮೇಲೆ ಸರ್ ಏನಾಯ್ತು ಬಯೋದು ಸ್ಟಾರ್ಟ್ ಮಾಡಿದ್ರೆ ನಾನು ಈ ಮುಂಚೆ ಕೇಳಿದ ಪ್ರಶ್ನೆ ಅಲ್ಲಿಗೆ ಸರಿ ಹೋಯ್ತು ಹಾ ಸರ್ ಹಾ ಸರ್ ಅಂದ್ರೆ ಗಂಡನ್ ಸಹಕಾರ ಅಥವಾ ಗಂಡನ್ ಮನೆಯವರು ಸ್ವಲ್ಪ ಅಂದ್ರೆ ತವರ ಮನೆ ಕಡೆ ಹೋದಾಗ ಸಾಮಾನ್ಯವಾಗಿ ನನ್ನ ಅನುಭವಕ್ಕೆ ತುಂಬಾ ಬಂದಿರೋದ್ರಿಂದ ಕೇಳಿದೆ ಅಷ್ಟೇ ತಾಯಿ ನೀನು ಹೋಗು ಅಂತ ಹೇಳಿದ್ರ ಅಥವಾ ಅವ್ರ ಮನೆ ವಿಚಾರ ನಮ್ಗೆ ಯಾಕೆ ಬೇಕಿತ್ತು ಅನ್ನೋ ಭಾವನೆಯಲ್ಲಿ ಮಾತಾಡೋದವ್ರು ನೋಡಿದೀನಿ ಹೆಚ್ಚು ಕಮ್ಮಿ ನಿಮಗೂ ಹಂಗೆ ಆಯ್ತು ಹೌದು ಸರ್ ಹೌದು ಸರ್ ಅಂದ್ರೆ ಎಷ್ಟು ಖರ್ಚು ಮಾಡಿದ್ರಿ ಅದೇ ಸರ್ 1 ಲಕ್ಷ ತನಕ ಖರ್ಚಾಗಿತ್ತು ಸರ್ ಓಕೆ ಅದಾದ್ಮೇಲೆ ಹುಷಾರಾಗ್ಲಿಲ್ಲ ಇಲ್ಲ ಸರ್ ಅಪ್ಪ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಮಾರನೇ ದಿನಕ್ಕೆ ತೀರ್ಕೊಂಡ್ರು ಸರ್ ಅಯ್ಯೋ
ಮತ್ತೆ ಈ 1 ಲಕ್ಷ ಯಾವುದು ಖರ್ಚಾಗಿದ್ದು? ಅದೇ ಸರ್, ಅವ್ರಿಗೆ ಅಡ್ಮಿಂಟ್ ಗೆ ಏನೋ 30,000 ಎಲ್ಲ ಇದ್ ಮಾಡಿದ್ರಿ. ಆಮೇಲೆ ಅದೆಲ್ಲ ಒಟ್ನಲ್ಲಿ ನನ್ಗೇನು ಗೊತ್ತಿಲ್ಲ ಸರ್, ಅಷ್ಟು ಇದಾಗಿತ್ತು ಸರ್. ಆನಂತರ ಕಾರ್ಯ ಎಲ್ಲ ಯಾರು ಮಾಡಿದ್ರು? ಅನ್ನ ಅವರೇ ಇದ್ ಮಾಡಿದ್ರು ಸರ್. ಓಕೆ, ಆಯ್ತು. ಅನ್ನ ಅವರೇ ಇದ್ ಮಾಡಿದ್ರು ಸರ್. ಆದ್ರೆ ಅನ್ನ ಅವರು ಸ್ವಲ್ಪ ಅಪ್ಪಗೆ ಹಾಸ್ಪಿಟಲ್ ಅಲ್ಲಿ ಬಿಟ್ಬಿಟ್ಟು ಕೇರ್ಲೆಸ್ ಆಗಿ ಬಿಟ್ಬಿಟ್ರು ಸರ್. ಓಕೆ, ಏನು ತಲೆಗೂ ಹಾಕೊಂಡಿಲ್ಲ, ಫೋನು ಮಾಡದೆ ಅವ್ರ ಊರ್ಗೆಲ್ಲ ಬಂದ್ಬಿಟ್ಟಿದ್ದಾರೆ ಸರ್. ಅದಕ್ಕಾಗಿ ಕಷ್ಟ ಆಗಿತ್ತು ಸರ್ ನನ್ಗೆ. ಸರಿ, ಆಯ್ತು. ಮುಂದೇನಾಯ್ತವ? ಏನಿಲ್ಲ ಸರ್, ನಿಮ್ ಇದು ಸಿಕ್ಕಿದ್ ಲೈನ್ ಸಿಕ್ಕಿದ್ ತುಂಬಾ ಇಷ್ಟ ಆಯ್ತು ಸರ್ ಅಷ್ಟೇ. ಬಹಳ ಸಂತೋಷ. ಬಟ್ ನಿಮ್ಮ ಅಕ್ಕ ಅಣ್ಣ ಅವ್ರ ಜೊತೆ ಸಂಬಂಧ ಹೇಗಿದೆ ಈಗ? ಸರ್ ಫಸ್ಟ್ ಅವ್ರ ಹತ್ರ ಅಮ್ಮ ಅಮ್ಮ ತರ ಇದ್ದೆ ಸರ್ ದೊಡ್ಡಕ್ಕ ಅವ್ರಂದ್ರೆ. ತುಂಬಾ ನನ್ ಚಿಕ್ ಚಿಕ್ ವಿಷಯನು ಎಲ್ಲ ಶೇರ್ ಮಾಡ್ತಿದ್ದೆ ಸರ್ ಅವ್ರಿಗೆ. ಇವಾಗ ನಾನು ಜಾಸ್ತಿ ಇದ್ ಮಾಡಲ್ಲ ಸರ್, ನಾನಾಯ್ತು ನನ್ ಸಂಸಾರ ಆಯ್ತು ಆತರ ಇರ್ತೀನಿ ಸರ್. ಫೈನ್ ತಾಯಿ. ಆದ್ರೆ ಇಲ್ಲಿ ಏನಾಗ್ಬಿಡುತ್ತೆ, ತಂದೆಯ ವಿಚಾರವಾಗಿ ಒಬ್ಬ ಮಗಳಾಗಿ ಏನು ಮಾಡಿದ್ದೀರಿ, ಹೌದು ಅದು ನಿಮ್ಮ ಪುಣ್ಯದ ಫಲ, ಅದು ಯಾವತ್ತು ವ್ಯರ್ಥ ಆಗಲ್ಲವ. ಆದ್ರೆ ಈ ಸಮಯದಲ್ಲಿ ಅಂದ್ರೆ ಕಷ್ಟದ ಪರಿಸ್ಥಿತಿಗಳು ಬರೋದೇ ಅದಕ್ಕೆ, ಯಾರ್ಯಾರು ಹೇಗೆ ಅಂತ ತೋರಿಸ್ಲಿಕ್ಕೆ. ಆ ಸಮಯದಲ್ಲಿ ಏನು ಮಾಡಬೇಕು, ಅಯ್ಯೋ ಇವ್ರು ಹಿಂಗೆ ತೋರಿಸ್ಬಿಟ್ರಲ್ಲ ಅಥವಾ ಇವ್ರು ಹಿಂಗೆ ಮಾಡಿಬಿಟ್ರಲ್ಲ ಅಂತ? ನೋ, ಅವ್ರ ಪರಿಸ್ಥಿತಿ ಏನಿತ್ತೋ ಗೊತ್ತಿಲ್ಲ. ಇವತ್ತು ತಂದೆಯ ವಿಚಾರವಾಗಿ ಒಬ್ಬ ಮಗಳಾಗಿ ಏನು ಮಾಡಬೇಕು, ಮಾಡಿದ್ದೀರಾ, ಜವಾಬ್ದಾರಿ ಮೆರೆದಿದ್ದೀರಾ, ನೀವು ಅದ್ಭುತ ಆಗಿದ್ದೀರಾ. ಆದರೆ ಇಲ್ಲಿ ಬಂದು ಆ ಸಮಯದಲ್ಲಿ ಯಾರು ನಿಮ್ಮ ನೆರವಿಗೆ ಬರಲಿಲ್ವೋ ಅವರನ್ನು ದೂಷಿಸೋದು ಅಥವಾ ಅವರನ್ನು ದೂರ ಇಡೋದು ಇಲ್ಲ ತಾಯಿ. ಇಲ್ಲಿ ಈಗ ನೀನು ಇಷ್ಟೆಲ್ಲ ಮಾಡಿ ಆದಮೇಲೂ ಇಲ್ಲಿ ಈ ಥರ ಅಂದರೆ ಅಲ್ಲಿ ಏನು ಮಾಡಿದಲ್ಲ, ಆ ಪುಣ್ಯ ನಿನಗೆ ಸಿಗೋದೇ ಇಲ್ಲ. ಇವ್ರ ಮೇಲೂ ಅಷ್ಟೇ, ಅಂದರೆ ತಂದೆಯ ವಿಚಾರವಾಗಿ ಎಷ್ಟು ಭಾಗಿಯಾದೋ ಅಷ್ಟು ಭಾಗಿಯಾಗದೆ ಹೋದರೂ ಒಡ ಹುಟ್ಟಿದವರು ಅನ್ನೋ ಪ್ರೇಮ ಇರಲಿ. ಬಟ್ ಇದೊಂದು ಘಟನೆ ಸಿ, ಮೊದಲಿನ ಹಾಗೆ ನೀನು ಅವ್ರನ್ನ ನಂಬು ಅಂತ ನಾನು ಹೇಳ್ತಾ ಇಲ್ಲ. ಈಗ ನೀವೇನಿದ್ದೀರಾ ಅದು ಅದ್ಭುತ, ಆದರೆ ಸಂಬಂಧ ಹಾಳಾಗೋದು ಬೇಡ. ಯಾಕಂದ್ರೆ ಇದು ಒಂದೇ ಘಟನೆಯಿಂದ ಬದುಕು ನಿರ್ಧಾರ ಆಗಲ್ಲವ. ಸರ್ ನನ್ಗೆ ಅಪ್ಪ ಸತ್ತಾಗಿಂದ ಚಿಕ್ಕ ಚಿಕ್ಕ ವಿಷಯಕ್ಕೆ ಭಯ ಪಡೋದು ಜಾಸ್ತಿ ಆಗ್ಬಿಟ್ಟಿದೆ ಸರ್ ನನ್ಗೆ. ಅಂದ್ರೆ ಇಲ್ಲಿ ನೋಡಿ, ಯಾರಾದರೂ ಪ್ರತಿ ಸಾರಿ ನಮ್ಮ ಜೀವನದಲ್ಲಿ ಒಂದು ಚಿಕ್ಕ ನಿದರ್ಶನ ಹೇಳ್ತೀನಿ. ಮನುಷ್ಯನ ಮನಸ್ಸು ಹೇಗೆ ಅಂದರೆ, ಈಗ ಹಳ್ಳಿ ಕಡೆ ಟಾಯ್ಲೆಟ್ ಬಾತ್ರೂಮ್ ಏನೂ ಇರೋದಿಲ್ಲ, ಅವರು ನಿತ್ಯ ಕರ್ಮಗಳನ್ನು ಮಾಡಲಿಕ್ಕೆ ಮಧ್ಯರಾತ್ರಿ ಆದರೂ ಅವರು ಬಯಲಿಗೆ ಹೋಗಬೇಕು. ಹೌದಲ್ಲವ? ಒಬ್ಬ ಹುಡುಗ, ಒಂದು 8-10 ವರ್ಷದ ಒಂದು 5-6ನೇ ಕ್ಲಾಸ್ ಹುಡುಗ, ಅವನಿಗೆ ರಾತ್ರಿ ಹೊರಗಡೆ ಹೋಗಬೇಕು ಟಾಯ್ಲೆಟ್ಗೆ ಎಂದಾಗ ಅವರ ಅಪ್ಪ ಹಾಗೆ ರಾತ್ರಿ ಮಲಗುವ ಮುನ್ನ, ನೋಡಪ್ಪ ನಿಂಗೇನಾದರೂ ಆ ರೀತಿ ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ನಾನು ಎಬ್ಬರ್ಸಪ್ಪ ನಾನು ಬರ್ತೀನಿ ಅಂತ ಆ ಮಗನಿಗೆ ಹೇಳಿಬಿಟ್ಟು ಮಲ್ಕೊಂಡಿದ್ರೆ, ಆ ಮಗನಿಗೆ ಮಧ್ಯರಾತ್ರಿ ಆ ರೀತಿ ಏನಾದರೂ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅನಿಸಿದ್ರೆ ಅವನಿಗೊಂದು ಧೈರ್ಯ, ನಮ್ಮಪ್ಪ ನನ್ನ ಜೊತೆ ಬರ್ತಾರೆ ಅಥವಾ ಹೇಳಿದ್ರು ಅಂತ. ಆಗ ಅಪ್ಪ ಬರ್ದೇ ಹೋದ್ರೆ, ಏ ನಿಂದೇನು ಮಧ್ಯರಾತ್ರಿಯಲ್ಲಿ ನಿದ್ದೆ ಮಾಡ್ಲಿಕ್ಕೆ ಬಿಡೋದ್ವಲ್ಲೋ ಥೋ ಅಂತ ಅವನೇನಾದ್ರೂ ಬೈದ್ಬಿಟ್ಟು ಕರ್ಕೊಂಡು ಹೋದ. ಅದು ಅವತ್ತೊಂದಿನ ಅವ್ರ ಅಪ್ಪ ಬಂದ, ಬೈಕೊಂಡು ಬಂದ. ಮಾರನೇ ರಾತ್ರಿ ಅವನಿಗೆ ಬಂದರೂ ಕೂಡ ಅವನಿಗೆ ಭಯ ಆಗುತ್ತೆ, ಎಲ್ಲಿ ನನಗೆ ಟಾಯ್ಲೆಟ್ಗೆ ಅರ್ಜೆಂಟ್ ಆಗುತ್ತೋ ಅಂತ ಅವನು ಭಯಪಡ್ತಾನೆ. ಕಾರಣ, ನನ್ನ ತಂದೆ ನನ್ನ ಜೊತೆ ಬರ್ಲ ನೆನ್ನೆ ಬೈದ್ರಲ್ವ, ಇವತ್ತು ಹಂಗೆ ಬೈತಾರೆ ಏನೋ ಕಾರಣಕ್ಕೆ. ಅಂದ್ರೆ ಯಾವಾಗ ಜೊತೆ ಬರ್ತೀನಿ ಅಂದವರು ಬರಲ್ಲ ಅನ್ಬಿಡ್ತಾರೋ, ನಾನು ನೆಕ್ಸ್ಟ್ ಸಾರಿನೂ ಕೂಡ ನಾನು ಯಾವ್ದು ವಿಚಾರಕ್ಕೆ ಭಯ ಪಟ್ಬಿಡ್ತೀನಿ. ಹೌದಲ್ವ? ಇಲ್ಲಿ ನಿನ್ನ ಬದುಕಲ್ಲಾಗಿದ್ದು ಅದೇ, ಯಾರೋ ನಡಿ ನಾನು ಇದ್ದೀನಿ ಅಂತ ಹೇಳಿದ್ರು. ಬಟ್ ನಾನು ಹೋದೆ, ಹಿಂದೆ ತಿರುಗಿ ನೋಡಿದಾಗ ಹೇಗೆ ಮಹಾಭಾರತದ ರಣರಂಗದಲ್ಲಿ ಚಕ್ರವ್ಯೂಹದಲ್ಲಿ ಈ ಅಭಿಮನ್ಯು ಒಬ್ಬನನ್ನು ಒಳಗೆ ಹೋಗಿ ಈ ಉಳಿದ ಪಾಂಡವರು ಒಳಗಡೆ ಹೋಗ್ಲಿಕ್ಕಾಗಲಿಲ್ಲ, ಅಲ್ಲಿ ಒಬ್ಬನೇ ಸಿಗಾಕೊಂಡ. ಹಾಗೆ ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ನಮ್ಮನ್ನು ಚಕ್ರವ್ಯೂಹದೊಳಗೆ ದೂಕ್ಬಿಟ್ಟು ಈಚೆಗಡೆ ನಿಂತ್ಕೊಂಡು ಆಟ ನೋಡೋರು ತುಂಬ ಜನ ಇರ್ತಾರೆ. ಅವ್ರು ಹೊರಗಿನವರೇ ಆಗ್ಬೇಕು ಅಂತ ಏನಿಲ್ಲ, ಒಡ ಹುಟ್ಟಿದವರು ಇರ್ತಾರೆ. ಇರ್ಲಿ, ಈಗ ಒಳ್ಳೇದು ಮಾಡ್ಲಿಕ್ಕೆ ಹೋದಾಗ ನಮ್ಗೆ ಅಡೆತಡೆಗಳು ಬರ್ತವೆ ಅಂತ ನಾವು ಒಳ್ಳೇದು ಮಾಡೋದೇ ನಿಲ್ಸ್ಬಿಟ್ರೆ ಈ ಮನುಷ್ಯನಾಗ ಹುಟ್ಟಿದ ಏನ್ ಪ್ರಯೋಜನ? ಆದ್ರೆ ವಿಷಯ ಇರೋದು, ಹಾಗೆ ಕೆಲವರ ಬಣ್ಣ ಬಯಲಾದಾಗ ಮುಂದಿನ ಸಾರಿ ನಾನು ಎಷ್ಟು ಎಚ್ಚರಿಕೆಯಿಂದ ಇರ್ತೀನಿ ಅನ್ನೋದು ಅಷ್ಟೇ ಮುಖ್ಯ.
ಈಗ ಈ ವಿಚಾರದಲ್ಲಿ ಆಯ್ತು, ಈಗ ನೀನ್ ಬುದ್ಧಿ ಕಲ್ತಿ ಮುನ್ಸರಿ ನೀನ್ ಬಹಳ ಎಚ್ಚರಿಕೆಯಿಂದ ಇರ್ತೀಯ. ಬಟ್ ಇದು ಎಲ್ಲೂ ಇದು ಇದು ನಿನ್ಗೆ ಅನುಭವ ಆಗದೆ ಹೋಗಿದ್ರೆ, ಈ ಘಟನೆ ನಡೆದು ಹೋಗಿದ್ರೆ, ಇನ್ನೊಂದು ಯಾವುದೋ ಮುಖ್ಯವಾದ ವಿಚಾರದಲ್ಲಿ ನಡೆದೇ ಇತ್ತು, ನಡೆಯೋದಿತ್ತು, ಅದ್ ಬೇಗ ನಡೆದಿದೆ ಅಷ್ಟೇ. ಅದು ಇನ್ಯಾವುದೋ ಪ್ರಮುಖವಾದ ವಿಚಾರದಲ್ಲಿ ಕೈ ಕೊಟ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದೆ ಅಲ್ಲಿ? ಹಾಗಾಗಿ ಭಯ ಅನ್ನೋದಿದೆಯಲ್ಲ ನನ್ನ ಜೊತೆ, ಅಥವಾ ನಾನೇನಾದರೂ ಹೆಜ್ಜೆ ಇಟ್ಟಾಗ, ಅಥವಾ ಯಾವುದಾದ್ರೂ ಕಾರ್ಯಕ್ಕೆ ನೋಡುವ. ಅಂತಿಮವಾಗಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಮದುವೆ ಆಗಿ ನೀನು ಹೋದಾಗ ನಿನ್ನ ಮನೆಯವರ ಸಹಾಯ, ನೆರವು, ಸ್ಪಂದನೆ, ಸಹಕಾರ ಇದ್ರೆ ಮಾತ್ರ ಕೆಲವು ವಿಚಾರಗಳಿಗೆ ಕಾಲಿಡಬೇಕು. ಆಗ ಭಯ ಇಲ್ಲ. ಆತರ ಭಯ ಇಲ್ಲ ಸರ್, ನನ್ಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಏನಾದ್ರು ಆಗುತ್ತೇನೋ ಏನಾದ್ರು ಆಗುತ್ತೇನೋ ಅಂತ ಭಯ ಜಾಸ್ತಿ ಇದೆ ಸರ್. ಸಹಜ ಸಹಜ, ಅದು ಒಬ್ಬರ ಪ್ರೀತಿಪಾತ್ರರನ್ನ ಕಳ್ಕೊಂಡಾಗ ಸಾಮಾನ್ಯವಾಗಿ ಆಗುವಂತಹ ಭಯ. ಬಟ್ ನಾನು ಹೇಳೋದು, ಮನುಷ್ಯ ಒಂದು ದಿನ ಸಾಯ್ಲೇಬೇಕವ್ವ. ಹಾಗೆ ಸಾಯೋದು ಖಚಿತ ಅನ್ನೋದಾದ್ರೆ ಪ್ರತಿದಿನ ಯಾಕೆ ಸಾಯ್ತೀಯವ್ವ? ಅದೇ ಸರ್, ನಾನು ಅದೇ ತುಂಬಾ ಸರ್ ಮಲಗಬೇಕಾದ್ರು ಎದ್ಬೇಕಾದ್ರು ಭಯ ಪಡ್ತೀನಿ. ನೋಡಿ ಯಾವಾಗ ನೋಡಿ ಮನುಷ್ಯ ಯಾವಾಗ ಈ ಅಂದ್ರೆ ತನಗಿಂತ ಶಕ್ತಿಶಾಲಿಯಾದ ಒಂದು ವಿಷಯವನ್ನ ಮನುಷ್ಯ ನಂಬಿದಾಗ, ಇಲ್ಲ ನನ್ನನ್ನು ಅದು ಕಾಪಾಡುತ್ತೆ, ದೇವರು ಅನ್ನೋ ವಿಚಾರ ಭಾರತದ ಅಥವಾ ಈ ಭರತ ಭೂಮಿಯಲ್ಲಿ ಅಥವಾ ಈ ನೆಲದಲ್ಲಿ ಯಾಕೆ ದೇವರ ವಿಚಾರಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ ಅಂದರೆ, ಯಾವ ಒಬ್ಬ ಮನುಷ್ಯ ಅಯ್ಯೋ ನನಗಿಂತ ಹಿರಿದಾದ ಅಥವಾ ಸರ್ವಶಕ್ತನಾದ ನನ್ನ ಮನೆ ದೇವರು ನನ್ನನ್ನು ಕೈಬಿಡಲ್ಲ ಅಂತ ಅಂದರೆ, ಅವನ ಮನಸ್ಸಲ್ಲಿ ಮಾಡಿದ ಆ ಒಂದು ಯೋಚನೆ ಅವನನ್ನು ಕತ್ಲಲ್ಲಿ ನಡ್ಕೊಂಡು ಹೋಗುವಷ್ಟು ಧೈರ್ಯ ಕೊಡುತ್ತಲ್ಲವ? ಅಂದ್ರೆ ನಾವ್ ಯಾವಾಗ್ಲೂ ಕೂಡ ನಮಗಿಂತ ಒಂದು ದೊಡ್ಡ ಶಕ್ತಿ ಇದೆ, ಅದು ಪ್ರಕೃತಿವೋ, ಕಾಲವೋ, ಮನೆ ದೇವರೋ, ಕ್ಷೇತ್ರ ದೇವರೋ, ಗ್ರಾಮ ದೇವರೋ, ಕುಲ ದೇವರೋ, ಯಾವುದೋ ಒಂದು ಅಂದ್ರೆ ಯಾವುದೋ ಒಂದು ಶಕ್ತಿಗೆ ನಾವು ಶರಣಾಗಬೇಕು. ಆಗ ಮನುಷ್ಯನ ಭಯ ದೂರವಾಗುತ್ತೆ. ಶರಣಾಗುವುದು ಅಂದ್ರೆ, ದೇವ್ರೇ ನಾನು ನಿನಗೆ 100 ಕಾಯಿ ಹೊಡಿತೀನಿ, ನನಗಿಂತ ಕೆಲಸ ಮಾಡಿಕೊಡು, ಅದು ವ್ಯವಹಾರ ಆಗಬಾರ್ದು. ಭಗವಂತ ನಿನ್ನಿಂದಲೇ ಇಲ್ಲಿಗೆ ಬಂದಿದ್ದೀನಿ, ಮತ್ತೆ ಇಲ್ಲಿಂದ ಮತ್ತೆ ನಿನ್ನಲ್ಲಿಗೆ ಬರ್ತೀನಿ, ಈ ಬಂದು ಹೋಗುವ ನಡುವೆ ಈ ಬದುಕು ಅಂತ ಏನಿದೆಯಲ್ಲಪ್ಪ ಇಲ್ಲಿ, ನಾಳೆನೇ ನನ್ನನ್ನು ಕರ್ಕೊಂಡ್ರು ಕೂಡ ಭಯ ಭಯ ಅಂದ್ರೆ ಭಯ ಮುಕ್ತವಾದ ಜೀವನ ಅಥವಾ ಭಯವೇ ತುಂಬಿರುವ ಜೀವನ ನನಗೆ ಬೇಡ ತಂದೆ. ನೀನು ಆಂಜನೇಯನ ನಂಬ್ತೀಯೋ, ಶಿವನನ್ನು ನಂಬ್ತೀಯೋ, ವಿಷ್ಣುವನ್ನು ನಂಬ್ತೀಯೋ, ಅಲ್ಲಾ ನಂಬ್ತೀಯೋ, ಯೇಸು ನಂಬ್ತೀಯೋ, ಅಂತಿಮವಾಗಿ ನಿಮಗಿಂತ ಹಿರಿದಾದ ಒಂದು ದೈವದ ಬಗ್ಗೆ ನೀವು ಹೊರಗಡೆ ನಡೆದಾಡಬೇಕಾದ್ರೂ, ಹೇ ದೇವರಿದ್ದಾನೆ, ನಾನು ದೇವರನ್ನು ಎಷ್ಟು ಪ್ರೀತಿಸ್ತೀನಿ, ಗೌರವಿಸ್ತೀನಿ, ಅಭಿಮಾನಿಸ್ತೀನಿ, ಪೂಜಿಸ್ತೀನಿ, ನನ್ನನ್ನು ಯಾವ ದುಷ್ಟಶಕ್ತಿ ಏನು ಮಾಡೋಕ್ಕೆ ಸಾಧ್ಯ ಅಂದರೆ, ನಿಮ್ಮ ಅಂತರಂಗದಲ್ಲಿ ಹಿರಿದಾದ ಒಂದು ದೈವ ಯಾವಾಗ ಈ ಮಟ್ಟಿಗೆ ನೆಲೆಸುತ್ತೋ ಅಲ್ಲಿ ಭಯಕ್ಕೆ ಜಾಗ ಇಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮ ಮನೆ ದೇವರು ಅದ್ರ ಮೇಲೆ ನಂಬಿಕೆ ಇಡಿ. ಅದನ್ನು ಮೀರಿಯೂ ಏನು ನಡೀತು ಅಂದ್ರೆ ಅದು ದೇವ್ರಿಗೆ ಬಿಟ್ಟಿದ್ದು. ನನ್ ಫಸ್ಟ್ ಎಲ್ಲ ಈ ತರ ಇರ್ಲಿಲ್ಲ ಸರ್, ಅಪ್ಪ ಯಾವಾಗ ಈ ತರ ಇದಾಗ್ಬಿಟ್ರು ಸತ್ತೋಗ್ಬಿಟ್ರು ಅವಾಗಿಂದ ಭಯ ಸರ್. ಅಂದ್ರೆ ಇಲ್ಲವ, ನಾನು ಹೇಳೋದು ಇಷ್ಟೇ, ಮನುಷ್ಯನ ಯೋಚನೆಗಳೇ ಅವನಿಗೆ ದೈವವೂ ಹೌದು ದೆವ್ವವೂ ಹೌದು, ಈ ಎರಡೂ ಇರೋದು ಮನುಷ್ಯನ ನಂಬಿಕೆ ಅಥವಾ ಯೋಚನೆಗಳಲ್ಲಿ. ಹೊರಗಡೆ ಯಾರೋ ಒಬ್ರು ಬಟ್ಟೆ ಒಣಾಕಿದ್ದಾರೆ, ನೀನು ಮಧ್ಯರಾತ್ರಿ ಯಾವುದೋ ಕಾರಣಕ್ಕೆ ಹೊರಗಡೆ ಹೋದೆ, ಆ ಬಟ್ಟೆ ನೋಡಿ ನೀನು ದೆವ್ವ ಅಂದ್ಕೊಂಡೆ. ಅಲ್ಲಿ ವಾಸ್ತವವಾಗಿ ಇದ್ದಿದ್ದು ಬಟ್ಟೆ, ಬಟ್ ನಿನಗೆ ಕಂಡಿದ್ದ ದೆವ್ವ, ಅದು ಬಟ್ಟೆಯ ಪ್ರಾಬ್ಲಮ್ ಅಲ್ಲ, ನಿನ್ನ ಪ್ರಾಬ್ಲಮ್ ಹೌದಲ್ಲ. ಈಗ ಒಬ್ಬ ರೋಗಿಗೆ ಎಂಥ ಹಣ್ಣು ಕೊಟ್ಟರೂ ಕೂಡ ಅವನಿಗೆ ಕಹಿ ಅಂತಲೇ ಅನ್ನಿಸ್ತಾ ಇದೆ, ಅದು ಹಣ್ಣಿನ ಪ್ರಾಬ್ಲಮ್ ಅಲ್ಲ, ಮಾತ್ರ ನುಂಗಿ 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 ಹಂಗೆ ಆಗ್ಬಿಟ್ಟೆ ನಾವು. ಹಾಗಾಗಿ ನಮ್ಮ ತಿಳುವಳಿಕೆಗಳು ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋದಾಗ ಇವೆಲ್ಲ ದೂರವಾಗ್ತವೆ. ನಾನು ಹೇಳೋದು, ಇವತ್ತು ನನ್ನ ಬದುಕಾದರೂ ಅಷ್ಟೇ, ನಾನು ಪ್ರತಿ ಒಂದು ಗಂಟೆಗೆ ಒಂದು 20-30 ಸಾರಿನಾದರೂ ಹರೇ ಕೃಷ್ಣ ಅಥವಾ ಪರಮಾತ್ಮ ಅಥವಾ ಈಶ್ವರ, ಹೀಗೆ ನಿಮ್ಮ ಪ್ರತಿ ಉಸಿರಲ್ಲೂ ಕೂಡ ಭಗವಂತನ ನಾಮವೇ ನೆಲೆಸಿಬಿಟ್ಟಿದೆ ಎಂದಾಗ ಅಲ್ಲಿ ಭಯಕ್ಕೋ ಅಥವಾ ದುಷ್ಟ ಜನರು ನಿಮ್ಮ ಬಳಿ ಬರೋದೇ ಇಲ್ಲ. ಸರ್ ಇದು ಸರ್ ಹಗಲೊತ್ತು ಕಾಲ್ ಮಾಡಿದ್ರೆ ಇದಾಗಲ್ವಲ್ಲ ಸರ್, ನಿಮ್ ಕನೆಕ್ಟ್ ಆಗುತ್ತೆ ಸರ್? ಮಾಡಿದ್ರಿ ಸರ್, ನಾವು ಎಷ್ಟು ಸರಿ ಟ್ರೈ ಮಾಡಿದ್ರೆ ಇದಾಗಿಲ್ಲ ಸರ್. ಸಾರಿ, ಕಾರ್ಯಕ್ರಮದಲ್ಲಿ ಮಾತ್ರ ಅಂದ್ರೆ 8 ಗಂಟೆಗೆ ಶುರುವಾಗುತ್ತೆ ಕಾಲ್ ರಿಸೀವ್ ಮಾಡೋದು, 11:30 ಒಳಗಡೆ ಒಂದು 3-4 ಜನರ ಹತ್ರ ಮಾತಾಡಬಹುದು. ಇನ್ನು ಉಳಿದಂತೆ ಮಧ್ಯರಾತ್ರಿನೂ ಜನ ಬಿಡಲ್ಲವ, ಮಧ್ಯರಾತ್ರಿನೂ ಮಾಡ್ತಾರೆ. ಬಟ್ ನನಗಿಲ್ಲೇ ಮಾತಾಡ ಸುಸ್ತಾಗ್ಬಿಟ್ಟಿರುತ್ತೆ, ಮತ್ತೆ ಹೊರಗಡೆ ಕಾರ್ಯಕ್ರಮ ಅಥವಾ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು. ನನಗೆ ಎಷ್ಟೋ ಜನ ಮೆಸೇಜ್ ಅಲ್ವಿ,
ನೀವು ಕಾರ್ಯಕ್ರಮದಲ್ಲಿ ಹೇಳೋದೊಂದು ಇಲ್ಲಿ ಮಾಡೋದೊಂದು, ಫೋನ್ ಎತ್ತಲ್ಲ ನಮಗೆ ನಮಗೂ ಬಾಯಿ ಒಂದಂಗೆ ಅನ್ಬಿಡ್ತಾರೆ ನನಗೆ, ಕೃಷ್ಣ ಎಲ್ಲ ನಿನಗೆ ಬಿಟ್ಟಿದ್ದಪ್ಪ, ನಾನು ಅಲ್ಲಿ ಮಾತಾಡಿ ಇಲ್ಲಿ ಮಾತಾಡಿ. ನನಗೂ ಬಹಳ ಇತ್ತೀಚೆಗೆ ಸುಧಾರಿಸ್ಕೊಳ್ತಾ ಇದ್ದೀನಿ, ನನಗೂ ಸ್ವಲ್ಪ ಕಾಯಿಲೆಗೆ ಒಳಗಾಗ್ಬಿಟ್ಟಿದ್ದೆ. ನೋಡಿದ್ದೀನಿ ಸರ್, ಹಾಗಾಗಿ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ. ಬಟ್ ಯಾರು ಬೈದ್ರು ಒಳ್ಳೇದಾಗ್ಲಪ್ಪ, ನಾನು ಖಂಡಿತ ನಿನ್ ಜೊತೆ ಮಾತಾಡ್ತೀನಿ. ಬೈಕೊಂಡಿರ್ಲಿಲ್ಲ ಸರ್, ಮಾಡ್ಬಿಡ್ತಾರೆ. ಬಟ್ ಏನು ಮಾಡ್ಲಿ, ಯಾರಿಗೂ ನಾನು ತಿರುಗಿ ಏನೋ ಹೇಳುವ ಬುದ್ಧಿ ನಂದಲ್ಲ. ಬಟ್ ಸ್ವಲ್ಪ ಕಾಯಿರಪ್ಪ, ಖಂಡಿತ ಮಾತಾಡ್ತೀನಿ ಅಂತ ಅವರಿಗೆ ಹೇಳ್ತೀನಿ. ಪಾಪ ಕೆಲವೊಬ್ರು ಅರ್ಥ ಮಾಡ್ಕೊಳ್ತಾರೆ. ಬಟ್ ಏನ್ರಿ, ಅವರು ತುಂಬ ನೊಂದು ಅವ್ರಿಗೆ ಇಲ್ಲೇನೋ ಒಂದು ನೆಮ್ಮದಿ ಸಿಗ್ಬೋದು ಅಂತ ಮಾಡ್ತಾರೆ. ಅವ್ರಿಗೆ ಅಲ್ಲೂ ಸಿಗದೆ ಹೋದಾಗ ಅಥವಾ ಫೋನ್ ಕಾಲ್ ಕನೆಕ್ಟ್ ಆಗದೆ ಹೋದಾಗ ಅವ್ರು ಇನ್ನೂ ನೋವುಗೊಳಗಾಗ್ಬಿಡ್ತಾರೆ. ಅದೊಂದು ಆ ನೊಂದು ಜೀವಗಳು ಏನು ಮಾಡ್ಲಿಕ್ಕಾಗಲ್ಲ ಅವಕ್ಕೆ. ನಾನು ಏ ಯಾಕೋ ಹಿಂಗೆ ಅಂತ ನಾನು ಬೈಲಿಕ್ಕಾಗಲ್ಲ. ನಾವು ತುಂಬಾ ಸರಿ ಹಂಗೆ ಅನ್ಕೊಂಡಿದೀವಿ ಸರ್. ಅದಕ್ಕೆ ಏನು ಮಾಡ್ಬಿಟ್ಟಿದ್ದೀನಿ ನಾನೀಗ ಅಂದ್ರೆ, ಕಾರ್ಯಕ್ರಮದಲ್ಲಿ ಮಾತಾಡುವ ಜನ ಒಂದು ಕಡೆ ಆದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಅವರು ನಿಮಗೆ ಅಪಾಯಿಂಟ್ಮೆಂಟ್ ಅಂತ ಸಮಯ ಅಂತ ಕೊಡ್ತಾರೆ ಬೆಳಗ್ಗಿನ ಹೊತ್ತು. ಹೌದು, ನನಗೆ ಅಪಾಯಿಂಟ್ಮೆಂಟ್, ನನಗೆ ಸಮಯ ಬೇಕು ಅವ್ರ ಜೊತೆ ಮಾತಾಡ್ಲಿಕ್ಕೆ ಅಂದ್ರೆ ನಿಮ್ಗೊಂದು ಸಮಯವನ್ನು ನಿಗದಿ ಮಾಡ್ತಾರೆ. ಆ ಸಮಯದಲ್ಲಿ ಒಂದ್ ಅವರ್ ಒಂದೂವರೆ ಅವರ್ ನಿಮಗೆ ಸಮಯ ಸಿಗುತ್ತೆ. ಯಾಕಂದ್ರೆ ಸರ್ ಇವಾಗ ಎಕ್ಸಾಮ್ ಕಾಲ್ ಸಿಕ್ಬಿಡ್ತಲ್ಲ ಸರ್, ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಸರ್, ನಮ್ಗೆ ಒಂಥರ ಗಾಬರಿ ಗಾಬರಿ ತರ ಇದೆ. ಹೋಗ್ಬೇಕಾದ್ರೆ ರಾಜ್ಕುಮಾರ್ ಅವ್ರು ಸಿಕ್ತಂಗ ಆಗ್ಬಿಟ್ಟತೆ. ನಿನ್ನ ಮನಸ್ಸು ತಂದೆಯ ವಿಚಾರವಾಗಿ ಒಬ್ಬ ಮಗಳಾಗಿ ನಿಮ್ಮ ಮಾತಿಲ್ಲ ಆ ಮುಗ್ಧತೆಯಲ್ಲಿ ಅರ್ಥ ಆಗದಿತ್ತು. ತುಂಬಾ ಜನ ಹೆಣ್ಮಕ್ಳಿಗೆ ಇದು ಸ್ಫೂರ್ತಿ ತಾಯಿ. ನಿನ್ ಒಳ್ಳೇದಾಗುತ್ತೆ. ಅಂಡ್ ಭಯದ ವಿಚಾರವಾಗಿ ಒಂದ್ ಅರ್ಥ ಮಾಡ್ಕೊ, ಬದುಕಲ್ಲಿ ಭಯ ಇರ್ಲಿ, ಆದ್ರೆ ಭಯವೇ ಬದುಕಾಗಬಾರ್ದು. ಆ ಭಯ ಯಾಕೆ ಬಂತು ಅಂತ ನಾವು ಅದರ ಬೇರೆಲ್ಲಿದೆ ಅಂತ ನೋಡಿದಾಗ, ನನ್ನ ತಂದೆಯ ವಿಚಾರವಾಗಿ ನನಗೆ ಪ್ರೇಮ ಇರೋದಾದ್ರೆ, ನಾನು ಅವರನ್ನ ತುಂಬಾ ಪ್ರೀತಿಸೋದಾದ್ರೆ, ಮತ್ತೆ ಅವರು ಸಾವಿನ ನಂತರ ನನಗೆ ಭಯ ಯಾಕೆ ಬರ್ತಾ ಇದೆ? ಪ್ರೇಮ ಯಾವತ್ತು ಭಯದ ರೂಪದಲ್ಲಿ ಇರೋದಿಲ್ಲ. ನನಗೆ ಮನುಷ್ಯನಿಗೆ ನೋಡವ್ವ, ಅಂತಿಮವಾಗಿ ಎಲ್ಲೋದ್ರೂ ಕೂಡ ತಿರುಗು ಬರೋದು ಎಲ್ಲಿ ನಾನು ಇದರಿಂದ ಸಾಯ್ತೀನೋ ಅನ್ನೋದೇ. ಅಂದ್ರೆ ಎಲ್ಲ ಭಯದ ಮೂಲ ಅದೇ ಅಲ್ವನವ? ಹೌದು ಸರ್, ನಿಜ ತಾನೆ. ಈ ಚೇಳಿಗೆ ಭಯ ಪಡ್ತಾನೆ, ಜಿರಲೆಗೆ ಭಯ ಪಡ್ತಾನೆ, ಸಿಡಿಲಿಗೆ ಭಯ ಪಡ್ತಾನೆ, ಇನ್ನೇನು ಎಲ್ಲ ಭಯಗಳ ತೀರಾ ಅಂತಿಮ ಮೂಲ ರೂಪ ಸಾವೇ ಆಗಿದೆ. ಈ ಕಾಯಿಲೆಯಿಂದ ಎಲ್ಲಿ ಸತ್ತು ಬಿಡ್ತೀನಿ, ಈ ಜಿರಲೆಯಿಂದ ಎಲ್ಲಿ ಏನಾಗ್ಬಿಡ್ತು, ಅಂತಿಮವಾಗಿ ಎಲ್ಲದರ ಒಟ್ಟು ಸಾರಾಂಶ ಸಾವು. ಬಟ್ ಈ ಸಾವಿನ ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಅದು ನಮ್ಮ ನಿಮ್ಮ ಕೈಲಿ ಇಲ್ಲ. ಈಗ ನಾನು ತುಂಬ ಸರಿ ನೋಡಿದ್ನಿ, ಎಷ್ಟೊಂದು ವಿಜ್ಞಾನ ಲೋಕ ಮುಂದುವರೆದ್ರು ಕೂಡ ಕೆಲವೊಮ್ಮೆ ಡಾಕ್ಟ್ರು ಎಲ್ಲ ಪ್ರಯತ್ನ ಆದ ನಂತರ ಇನ್ನು ದೇವರಿಗೆ ಬಿಟ್ಟಿದ್ದು ಅಂತಾರೆ. ಅಂದರೆ ವಿಜ್ಞಾನಕ್ಕೂ ಮೀರಿದ್ದಿನ್ನು, ಅಂದರೆ ತಿಳಿದಿರೋ ಡಾಕ್ಟ್ರಿಗೂ ಮೀರಿದೊಂದು ಶಕ್ತಿಯ ಕೈಗೆ ಅವರು ಕೈ ಚೆಲ್ಲಿ ಬಿಟ್ಬಿಡ್ತಾರೆ. ಅಂದರೆ ಅಂತಿಮವಾಗಿ ಡಾಕ್ಟ್ರು ನಿಮಗೆ ಎಷ್ಟೇ ಆಕ್ಸಿಜನ್ ಕೊಟ್ಟು ಒಂದೆರಡು ದಿನ ಮುಂದೂಡ್ಬೋದೇ ಹೊರತು ತಪ್ಪಿಸೋಕಾಗಲ್ಲ. ಹೌದಲ್ಲವ? ಹಾಗಾಗಿ ಸಾವು ಅನ್ನೋದು ಯಾರಿಗೆ ಭಯ ಎಂದರೆ, ದುಷ್ಟ ರೀತಿಯಲ್ಲಿ ಬದುಕಿರುವವನಿಗೆ, ಲೋಕಕಂಟಕನಾಗಿ ಬದುಕಿರುವವನಿಗೆ, ಪರಸ್ತ್ರೀ ಮೇಲೆ ಕಣ್ಣಾಕುವವನಿಗೆ, ಪರ ಆಸ್ತಿಯ ಮೇಲೆ ಕಣ್ಣಾಕುವವನಿಗೆ, ಕೆಟ್ಟ ರೀತಿಯಲ್ಲಿ ಬದುಕಿದವನಿಗೆ ಸಾವು ಅತ್ಯಂತ ನೋವು ಕೊಡುತ್ತೆ. ಆದರೆ ಭಗವಂತನ ಭಕ್ತರಾಗಿ ಬದುಕಿದವರಿಗೆ ಸಾವಿನಲ್ಲೂ ಸಾರ್ಥಕತೆ ಇರುತ್ತೆ, ಸಾವಿನಲ್ಲೂ ಒಂದು ನೆಮ್ಮದಿ ಇರುತ್ತೆ, ಮತ್ತು ನೋವು ಇಲ್ಲದ, ಯಾತನೆ ಇಲ್ಲದ ಸಾವು ಭಗವಂತನ ಭಕ್ತರಿಗೆ ಬರುತ್ತೆ ಅಂತ. ಇದನ್ನು ಬಿಟ್ಟರೆ ಬೇರೇನೂ ಇಲ್ಲ. ನೀವು ಬೇರೆ ಔಷಧಿ ತಗೊಂಡ್ರು, ಸೈಕಾಲಜಿಸ್ಟ್ ತಕ್ಕ ಹೋದ್ರು, ಇನ್ನೆಲ್ಲೂ ಹೋದ್ರೂ ಕೂಡ ಅಂತಿಮವಾಗಿ ನಿಮ್ಮ ಅಂತರಂಗದಲ್ಲಿ ಭಯ ಅನ್ನೋ ದೆವ್ವವನ್ನು ಕಿತ್ತೆಸೆದು ಭಕ್ತಿಯನ್ನು ದೈವವನ್ನು ಅಲ್ಲಿಡಬೇಕು, ಎಲ್ಲ ಒಳ್ಳೇದಾಗುತ್ತೆ. ಬಟ್ ಏನಂದರೆ, ನಾವು ಜ್ಞಾನಿಗಳ ಭಗವಂತನ ಭಕ್ತರ ಸಹವಾಸಗಳನ್ನ ಮಾಡಬೇಕಂತೆ. ಏನಾಗ್ಬಿಡುತ್ತೆ, ನನ್ನಂಥವನ್ನೇ ಭಯಪಡೋ ಇನ್ನೊಬ್ಬನ ಸ್ನೇಹಿತ ಆದರೆ ಇಬ್ಬರು ಒಟ್ಟಿಗೆ ಭಯ ಪಡ್ತೀರಷ್ಟೇ. ಹೌದಲ್ಲ, ಇಬ್ಬರು ಒಟ್ಟಿಗೆ ಭಯ ಪಡ್ತೀರ. ಅದ್ರ ಬದಲು ಜ್ಞಾನಿಗಳು, ಯೋಗಿಗಳು, ಸಂತರು, ಭಗವದ್ ಭಕ್ತರು. ಬಟ್ ವಿಚಿತ್ರ ಏನಂದ್ರೆ, ಇಂಥವ್ರು ಸಿಗೋದು ಬಹಳ ದೂರಲ್ಲಬ್ಬ, ಎಲ್ಲೋ ಸಾವಿರಕ್ಕೊಬ್ರು. ಬಟ್ ನಿನ್ನನ್ನು ಭಯ ಪಡಿಸೋರು ಬೀದಿಗೆ ಒಬ್ಬೊಬ್ರು ಸಿಗ್ತಾರೆ, ಡೋಂಟ್ ವರಿ. ಹೌದಲ್ಲ, ನಿಮ್ಮ ಮನೇಲೆ ಇದ್ದಾರೆ ಸರಿಯಾಗಿ. ನೀವು ಹುಡುಕು ನೋಡಿದ್ರೆ ಭಯ ಪಡಬೇಡಿ,
ಜೀವನ ಅನ್ನೋದು ಗೊತ್ತಿಲ್ಲವ, ಬೆಳಿಗ್ಗೆ ಎದ್ದು ಹೊಳ್ತೀವೋ ಇಲ್ವೋ, ಹುಟ್ಟಬೇಕಾದ್ರೂ ನಾವು ಹುಡ್ತಾ ಇದೀವಿ ಅಂತ ಗೊತ್ತಿರ್ಲಿಲ್ಲ, ಸಾಯ್ಬೇಕಾದ್ರೂ ನಾವು ಸಾಯ್ತೀವಿ ಅಂತ ಗೊತ್ತಾಗಲ್ಲ. ಅದು 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 ಪ್ರಕೃತಿ ನಿಯಮ, ಅದು ಮುಗಿದು ಹೋಗುತ್ತೆ, ಅದು ನಮಗೆ ಗೊತ್ತಿಲ್ಲದಂಗೆ ಆಗೋಗು. ಹುಟ್ಟು ಸಾವು ಅವೆರಡೂ ನಮಗೆ ಗೊತ್ತಿಲ್ಲದಂಗೆ ಆಗುತ್ತೆ, ಬಟ್ ಅದಕ್ಕೆ ನಾವು ಭಯ ಪಡಬಾರ್ದು. ಬಟ್ ಈ ಮಧ್ಯದಲ್ಲಿ ಏನಿದೆಯಲ್ಲ, ಇದು ನಮಗೆ ಗೊತ್ತಿದ್ದೇ ಆಗುತ್ತೆ. ಹಾಗಾಗಿ ಭಯ ಪಡಬೇಡಿ, ಒಳ್ಳೇದಾಗಲಿ. ನಾನು ಖಂಡಿತ ನಿಮ್ಮ ಜೊತೆ ಬೆಳಗಿನ ಸಮಯದಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಮಾತಾಡ್ತೀನಿ. ಜಸ್ಟ್ ಈ ನಂಬರ್ಗೆ ಒಂದು ಮೆಸೇಜ್ ಮಾಡಿ, ನಿಮ್ಗೊಂದು ಸಮಯ ಅಂತ ಕೊಡ್ತಾರವ. ಸರ್ ಯಾವ ಟೈಮ್ ಇಂದ ಯಾವ ಟೈಮ್ ಸರ್? ಮಾರ್ನಿಂಗ್ ಬೆಳಗ್ಗೆ 11:30 12:30 ವರೆಗೂ ಸಮಯ ಇರುತ್ತೆ. ಸ್ವಲ್ಪ ಭಯ ಹೋಗ್ಬೇಕು ನಿಮ್ಮಲ್ಲಿ. ಹೌದು ಸರ್, ಸ್ವಲ್ಪ ಇವಾಗ ನಿಮ್ದು ಕಾಲ್ ಸಿಕ್ಕಿದೆ ಅಲ್ವಾ ಸರ್, ಒಂಥರ ಖುಷಿ, ಒಂಥರ ಇದ್ರಲ್ಲಿ ಇದೀವಿ ಸರ್. ಕೃಷ್ಣ ಜೊತೆ ಇದ್ದಾನೆ ತಾಯಿ, ಒಳ್ಳೇದಾಗ್ಲಿ. ಅದೇ ನಾನು ಹೇಳೋದು, ಇಲ್ಲಿ ನಿಮ್ಮ ಗಂಡ, ಮಕ್ಕಳು, ಅತ್ತೆ, ಮಾವ, ಅಪ್ಪ, ಅಮ್ಮ, ವಿಷಯ ಏನಂದ್ರೆ ನಾವಿಲ್ಲಿಗೆ ಬಂದಾಗ ನಾವ್ ಹಿಂಗ ಒಂದಷ್ಟು ಸಂಬಂಧಗಳು ನಾವು ಕಟ್ಟಿಕೊಂಡಿದೀವಿ, ಬಟ್ ಅಂತಿಮವಾಗಿ ಇದು ನಿಮ್ ಜೊತೆ ಬರೋದಿಲ್ಲ. ಬರೋರ್ನ ಸ್ವೀಕರಿಸಬೇಕು, ಹೋಗೋರ್ನ ಕಳಿಸ್ಕೊಡ್ಬೇಕು. ಅಯ್ಯೋ ಯಾಕೆ ಕರ್ಕೊಂಬಿಟ್ಟೆ ಅಂದ್ರೆ, ಅರೆ ದೇವ್ರು ಕರ್ಕೊಳ್ತಿದ್ದಾನೆ, ನೀವು ಅದನ್ನ ಪ್ರಶ್ನೆ ಹೆಂಗ್ ಮಾಡ್ತೀರ? ಇದ್ದಾಗ ಚೆನ್ನಾಗಿ ನೋಡ್ಕೊಂಡೇನೋ ತೃಪ್ತಿ ಇರ್ಲಿ, ಹೌದಲ್ಲವ? ಶವದ ಮುಂದೆ, ಸತ್ತವರ ಮುಂದೆ ಯಾರು ಅಳಬಾರ್ದು ಅಂದ್ರೆ, ಯಾರಿದ್ದಾಗ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ಅಳಬಾರ್ದು, ಯಾರಿದ್ದಾಗ ಕೆಟ್ಟದಾಗ ನೋಡ್ಕೊಂಡ್ರು ಅವ್ರು ಅಳಬೇಕು. ಹೌದು ಸರ್, ಅವ್ರು ಸತ್ತಾಗ ನನ್ಗೆ ಅಳುನೆ ಬಂದಿಲ್ಲ ಸರ್, ಅವ್ರು ಇದಾದ್ಮೇಲೆ ಅಪ್ಪ ತುಂಬಾ ಮೌನ ಮೌನವಾಗಿದ್ದೆ ಸರ್ ನಾನು. ಅಷ್ಟೇ ಅಷ್ಟೇ ತಾಯಿ, ನಾನು ಅದನ್ನೇ ಹೇಳೋದು. ಒಬ್ಬ ಮನುಷ್ಯ ಅಂದ್ರೆ ಮೌನ ಅಂದ್ರೆ ತುಂಬಾ ದುಃಖದಲ್ಲಿ ಮೌನವಾಗಿದ್ದೆ. ಅಷ್ಟೇ ಅಷ್ಟೇ ಅಷ್ಟೇ. ಈಗ ಕಳ್ಕೊಂಬಿಟ್ನಲ್ಲ, ಅವ್ರೊಂಚೂರು ಬೇಗ ಹೋಗಿರಿ, ನಾವು ನೀವು ಒಂಚೂರು ಲೇಟಾಗಿ ಹೋಯ್ತೀವಿ ಅಷ್ಟೇ. ಹೋಗೋದೊಂದು ಸತ್ಯ ಅಲ್ಲ. ಹಾಗಾಗಿ ಎಲ್ಲರನ್ನ ಪ್ರೀತಿಸಿ, ಅಕ್ಕ ಹಂಗ್ ಮಾಡ್ಬಿಟ್ಲು, ನೀವು ಅದನ್ನ ಇಟ್ಕೊಂಡೇ ಮುಂದಿನ ಜನ್ಮದಲ್ಲಿ ದ್ವೇಷ ಮಾಡ್ಲಿಕ್ಕೆ ಹೋಯ್ತೀರಾ? ಹಂಗೇನಿಲ್ಲ ಸರ್. ಸೀ ಬಿಟ್ಬಿಡವ, ಫೋನ್ ಮಾಡಿದ್ರ ಮಾತಾಡಿ. ಬಟ್ ನಾನು ಹಳೆ ತಲೆಯಲ್ಲಿ ಇಟ್ಕೊಂಡೆ ಮಾತಾಡ್ತೀನಿ ಅಂದ್ರೆ ನಾನು ವಿಷ ತುಂಬಿಕೊಂಡು ಅಲ್ಗೂ ವಿಷನೇ ಕೊಡ್ತೀನಿ, ಹೌದಲ್ಲ? ಬೇಡ, ಅವರು ಏನ್ ಮಾಡಿದ್ದಾರೋ ಅವ್ರವ್ರವ್ರವ್ರ ಸಮಯ ಬಂದಾಗ ಕಾಲವೇ ಉತ್ತರಿಸುತ್ತೆ. ಮಾಡಿದವ್ರು ಅವರು, ಅವ್ರು ಅನ್ಭವಿಸ್ಕೊಳ್ಳಿ. ಮಾಡಿದವ್ರು ಪಾಪ, ಆಡದವ್ರಿಗೆ ಯಾಕೆ? ಶುಭವಾಗಲಿ. ನಾನು ನಿಮ್ಮೊಂದಿಗೆ ಮತ್ತೆ ಮಾತಾಡ್ತೀನವ. ಈ ರಾತ್ರಿ ನನ್ನ ಜೊತೆ ಮಾತಾಡಬೇಕಾದ್ರೆ ಏನು ಸಂತೋಷವಾಗಿದ್ರು, ಪ್ರತಿ ಸಾರಿನೂ ನೀವು ಅದೇ ಸಂತೋಷವನ್ನು ಕಾಪಾಡ್ಕೊಳ್ಳಿ ಪ್ರಯತ್ನಿಸಬೇಕು. ಬಟ್ ನಾನು ಪ್ರತಿ ಸಾರಿ ನಿಮಗೆ ಕರೆ ಮಾಡೋದಿಲ್ಲ. ಇಲ್ಲ ಸರಿ, ನಾವೇ ಮಾತಾಡ್ಬೇಕಂತ ಕಾಲ್ ಟ್ರೈ ಮಾಡ್ತಾ ಇದ್ರಿ ಸರ್ ತುಂಬಾ ದಿನದಿಂದ ಸರ್. ಓಕೆ ಓಕೆ, ಇರ್ಲಿ, ತೊಂದರೆ ಇಲ್ಲ. ಒಳ್ಳೇದಾಗ್ಲವ, ಆರೋಗ್ಯ ಚೆನ್ನಾಗಿ ನೋಡಕು, ಆಗಾಗ ಮಾತಾಡೋಣವ. ಸರಿ, ಸಂತೋಷ. ನೋಡಿ, ತಂದೆಯ ಸಾವಿನ ನಂತರ ಸ್ವಲ್ಪ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ. ಸಹಜ, ಪ್ರೀತಿಪಾತ್ರರನ್ನು ಕಳ್ಕೊಂಡಾಗ ಇವನಿಷ್ಟೆಲ್ಲ ಹೇಳೋ ನನಗೂ ಈ ದುಃಖ ಅಥವಾ ಇದು ತಪ್ಪಿದ್ದಲ್ಲ. ಬಟ್ ಅಂದರೆ ಸ್ವಲ್ಪ ನಮ್ಮ ಅಜ್ಞಾನವನ್ನು ನಾವು ಕಡಿಮೆ ಮಾಡಿಕೊಳ್ತಾ ಹೋಗಬೇಕು. ಜೀವನದ ಕೊನೆಯ ಹಂತಕ್ಕೆ ತಲುಪುವಷ್ಟರಲ್ಲಿ ನಮ್ಮ 100 ಒಂದು 10 ಅಜ್ಞಾನ ಕಡಿಮೆ ಮಾಡಿಕೊಂಡ್ರೆ ಮುಂದಿನ ಜನ್ಮಕ್ಕೆ ಇನ್ನೊಂಚೂರು ಉಪಯೋಗ ಆಗುತ್ತೆ ಅಂತ, ಹೌದಲ್ವ? ಈ ಮನುಷ್ಯ ಜನ್ಮ ಸಿಕ್ಕಿರೋದು ಕತ್ತಲಿನಿಂದ ಬೆಳಕಿನಡೆಗೆ ಸಾಗಪ್ಪ ಅಂತ. ನಾವು ಇದನ್ನು ಮತ್ತೆ ಕತ್ತಲಿನಿಂದ ಮತ್ತಿನ್ನೊಂಚೂರು ಗಾಢವಾದ ಕತ್ತಲಿನ ಕಡೆ ಹೋಗೋದಿದೆಯಲ್ಲ, ಅದು ಅಜ್ಞಾನ. ಒಳ್ಳೇದಾಗಲಿ ತಾಯಿ, ಶುಭವಾಗಲಿ.